ಸಂತೋಷ್ ದ್ಯಾಮುಗಳ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಒತ್ತಿ. ಮಹಾತ್ಮರ ಲೀಲಾ ಧರ
ಪ್ರಾಣಿ ಮೇಲೆ ಮಾಡಿದ ಮಾತು ಮರಲಿಲ್ಲ. ಜನರ ಎದಿಯಂದ
ಜಂಗಮ ರೂಪ ಶ್ರೀ ಗುರುವಾರ್ಯ ವಾಣಸಂದ ಸಮಾಧಾನ ಅವರು ಭಾರಿ ಮಾಡ್ತಾರೆ ಸುಮ್ಮ
ಇರಲಿ ಇರ್ಲಿ. ಇವತ್ತಿನ ದಿವಸ ನನ್ನಪ್ಪ ಬೀರಲಿಂಗೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಹೌದು ಇಲ್ಲಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಿರಿ. ನಮ್ಮ ಸರ್ ಅವರು ಸುರುವಿನ ಸಂದಿನೊಳಗ ಒಂದು ವಿಷಯ ಏನಿಟ್ಟಿದ್ರ ಅವರು ಏನ್ರಿಪ್ಪ ಏನು ವಿಷಯ ಇಟ್ಟಿದ್ರ ಅಂತ ಕೇಳಿದ್ರ ಶರಣರು ಶ್ರೇಷ್ಠ ಅದರೋ ಏನು ಸಂತರು ಶ್ರೇಷ್ಠ ಅದರೋ. ಹೌದಾ? ಇನ್ನ ಒಂದು ವಿಷಯ ಇನ್ನೊಂದೇನ್ರಿ, ದೇವರು ಶ್ರೇಷ್ಠ ಅದಾರೋ ಏನು ಗುರು ಶ್ರೇಷ್ಠ ಅದನೋ ಒಂದು ಹೂವು ಶ್ರೇಷ್ಠ ಅದೋ ಅಂತೇಳಿ ಹಿಂಗ್ ವಿಷಯ ಇಟ್ಟಿದ್ರು ಅವರು. ನಮ್ ಗಾಡಿ ಹಿಂದಿತ್ತು, ಬಹುಶಃ ಇವರು ದೇವರ ಗುರುನೇ ಇಟ್ಟಿರ್ಬೇಕಂತೇಳಿ ನನ್ನ ಗುರುವಿನ ಪಾಲ್ ಹಿಡ್ಕೊಂಡಿದ್ದ. ಅವ್ರು ಇದ್ರಾಗೆ ಒಂದ್ ಸ್ವಲ್ಪ ಟಿಂಗಲ್ ಮಾಡಿ ಮಾತಾಡಿದ್ರೆ ಬಹಳ ಸಂತೋಷ ಅನಿಸ್ತದ. ಇರ್ಲಿ, ಇಲ್ಲಿ ನಿಮ್ಗ ಒಂದು ನಾ ಮಾತು ಹೇಳ್ತೀನಿ ನಾನು. ಏನ್ರಿ ಮಾತಾ? ಏನತ್ತ ಕೇಳಿದ್ರ, ಮೂರ್ ಮಂದಿ ಹೆಣ್ಮಕ್ಳು ಮಾತಾಡಕತ್ತಿದ್ರತ್ತ ಅವ್ರು. ಮೂರ್ ಮಂದಿ ಏನಂತ್ರಿ? ಅವ್ರು ನೌಕರಿದಾರ ಹೆಣ್ರಿದ್ರು, ಮನ್ಯಾಗ ಕೆಲಸ ಇದ್ದಿದ್ದಿಲ್ಲ ಅಂತ ಮಾತಾಡಕತ್ತಿದ್ರತ್ತ ಅವ್ರು. ಏನತ್ತ ಕೇಳಿದ್ರ, ಏನ್ರಿಪ್ಪ ಅಯ್ಯ ಇವ್ರು ಇಬ್ರು ಕೂಡಿ ಒಬ್ಬಕ್ಕೆ ಕೇಳಿದ್ರತ್ತ ಅವ್ರು. ಏನಂತ ಕೇಳಿದ್ರು, ಅಯ್ಯ ಈಕಿನ ಗಂಡ ಕಂಡಕ್ಟರ್ ಅದನ ಈಕಿನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು. ಹೌದು. ಅವಾಗ ಕಂಡಕ್ಟರ್ ಹೆಣ್ತ ಹೇಳಿದಳು, ಏನಂತ್ರಿ ಅಯ್ಯ ಹೋಗ ಅಂದಳು ಆಕಿ. ಅಯ್ಯ ಹೋಗ ಪಿಸ್ ಅಂದಿರ್ಬೇಕತ್ತಿನ, ಯಾಕ ಗೆಳತೀನಿ, ನೀ ಯಾಕೆ ಹಿಂಗಲ್ಲ ಕತ್ತಿದಿ, ನಿನ್ನ ಗಂಡ ಕಂಡಕ್ಟರ್ ಅದ, ನಾ ನಿನ್ನ ಜೀವನ ಭಾರಿ ಇರ್ಬೇಕಾಗಿತ್ತು, ನೀ ಯಾಕೆ ಹಿಂಗಲ್ಲ ಕತ್ತಿದೆ ಅಂದ ಕೂಡಲಿನ ಅವಾಗ ಕಂಡಕ್ಟರ್ ಹೆಣತ್ ಹೇಳ್ತಾಳ, ಏನಂತ ಹೇಳ್ತಾಳ್ರಿ, ನಾ ಯಾಕೆ ಹಿಂಗಲ್ಲ ಕತ್ತಿನ ಅದ ಕೇಳಿದ್ರ, ನನ್ನ ಗಂಡ ನೌಕರಿ ಮುಗಿಸಿ ಮನೆಗೆ ಬತ್ತಂದ್ರ ನಾ ಯಾರ ಮನೆಯಾಗ ನನ್ನ ನೆರಮನಿ ನನ್ನ ಗೆಳತಿ ಮನ್ಯಾಗ ಕೂತಿದಂದ್ರ ಒಳಗ ಬಾ ಬಾಕಲು ಮುಸ್ತೀನಿ, ಒಳಗ ಬಾ ಬಾಕಲು ಮುಸ್ತೀನಿ, ರಾತ್ರಿ ಬಾರ ಒಂದಾಯ್ತಂದ್ರ ನಿದ್ದೆ ಗಣದಾಗ ಚಿಲ್ಲರ್ ಕೊಡು ಟಿಕೆಟ್ ತಗೋ, ಚಿಲ್ಲರ್ ಕೊಡು ಟಿಕೆಟ್ ತಗೋ. ಇದು ನೋಡಕ್ಕೆ ಇಲ್ಲಿ ಕಂಡಕ್ಟರ್ ರಾತ್ರಿ ಬರ್ತ ನಿದ್ದೆ ಗುಡಿ ಮಾಡ್ಲಕ್ಕಿಲ್ರಿಪ್ಪ. ಹೌದಾ? ನನ್ನ ಜೀವನ ಬರೋಬರಿ ಇಲ್ಲ ಅಂದ್ರತ್ತ. ಆ ಕಂಡಕ್ಟರ್ನ ಹೆಣತಿ ಮತ್ತೊಬ್ಬಕ್ಕೆ ಕೂಡಿ ನಡಬರ್ಕಿನಕ್ಕೆ ಕೇಳಿದ್ರತ್ತ, ಈಕೆ ಯಾರು ಹೇಳ್ತೀರಿ? ಆಕೆ ಕನ್ನಡ ಶಾಲಿ ಮಾಸ್ತರ್ನ ಹೆಣತಿ ಅದಳತ್ತ. ಹೌದು, ಕನ್ನಡ ಶಾಲಿ ಮಾಸ್ತರ್ ಹೆಣತಿ ಕೇಳ್ತಾರ ಇಬ್ರು ಕೂಡಿ. ಏನಂತ? ಈಕಿನ ಗಂಡ ಕನ್ನಡ ಶಾಲಿ ಮಾಸ್ತರ್ ಅದಾನ, 70,000 ರೂಪಾಯಿ ಪಗಾರ ಅದ, ಅನುಭವದ ಮಾತು ಹೇಳ್ತಾನ, ಈಕಿನ ಜೀವನ ಭಾರಿ ಅದ ಅಂದ ಕೂಡಲೇನೆ ಅವಾಗ ಮಾಸ್ತರ್ನ ಹೆಣತಿನ ಹೇಳಿದಳು. ಏನ್ ಹೇಳಿದ್ರಿ? ಅಯ್ಯ ಅಕ್ಕಿನ ಹೋಗಾನೆ ಅಂದಳು. ಅಯ್ಯೋ ಅಕ್ಕಿ ಹೋಗಕ್ ಪಿಸ್ ಅಂದಿರ್ಬೇಕು. ನಂದು ಬರಬರಿ ಇಲ್ಲ, ಯಾಕಂತ ಕೇಳಿದ್ರ, ನನ್ನ ಗಂಡಗೆ 70,000 ರೂಪಾಯಿ ಪಗಾರ ಬರ್ತದ, ಅನುಭವದ ಮಾತು ಹೇಳ್ತಾನ. ದಿನ ನನ್ನ ಗಂಡ ಶಾಲಿಗೆ ಹೋಗ್ತಾನ, ಶಾಲ್ಯಾಗ ಹುಡುಗರು ತಪ್ಪು ಮಾಡಿದ ಕೂಡಲೇನೆ ಶಾಲ್ಯಾಗ ತಪ್ಪು ಮಾಡಿರ್ತಕ್ಕಂಥ ಹುಡುಗರಿಗೆ ಬ್ರೇಂಚ್ ಮ್ಯಾಗ ಎದ್ ನಿಂದ್ರಿಸಿ ಶಿಕ್ಷೆ ಕೊಡ್ತಾನ. ಕೊಡ್ತಾನ? ಎಲ್ಲಿ? ಬ್ರೇಂಚ್ ಮ್ಯಾಗ ನಿಂದ್ರಿಸಿ ಶಾಲ್ಯಾಗ. ಶಾಲ್ಯಾಗ ಹುಡುಗರು ತಪ್ಪು ಮಾಡ್ದಂದ್ರೆ ಬ್ರೇಂಚ್ ಮ್ಯಾಗ ಎದ್ ನಿಂದ್ರಿ ಶಿಕ್ಷೆ ಕೊಡ್ತಾನ. ಮನ್ಯಾಗ ನಾ ಒಣಗಿಗೆ ಉಪ್ಪು ಕಡಿಮೆ ಹಾಕಿ ತಪ್ಪು ಮಾಡ್ದಂದ್ರ ನನಗೆ ಕಿಚನ್ ಕಟ್ಟಿ ಮ್ಯಾಗ ಎದ್ ನಿಂಡ್ಸಲ್ಕತ್ತಾನ ಅಂದಳತ್ತಾಕಿ. ಹೌದು, ಇದು ನೋಡಿ ಮುತ್ತ್ಯಾ ಗೊತ್ತದ್ರಿ, ಯಾಕಂದ್ರೆ ಅನುಭವ ಯಾಕಂಗ್ ಕಾಣ್ತದ. ನಂದು ಜೀವನ ಬರಬರಿ ಇಲ್ಲ ಅಂದಳು. ಆ ಕಂಡಕ್ಟರ್ನ ಹೆಣತಿ, ಕನ್ನಡ ಶಾಲಿ ಮಾಸ್ತರ್ನ ಹೆಣತಿ, ಇಬ್ಬರು ಕೂಡಿ ಮೂರನೇದಕ್ಕೆ ಕೇಳಿದ್ರು, ಆಕೆ ಮೂರನೇದಕ್ಕೆ MLA ಹೆಣತಿದ್ದಳು. ದೊಡ್ಡ ಪಾರ್ಟಿ ಅಂತಂಗಾದ್ರಿ ಇದು. ಆ ಮೂರನೇದಕ್ಕೆ MLA ಹೆಣತಿದ್ದಳು, ಇಬ್ರು ಕೂಡಿ ಕೇಳ್ತಾರ ಏನಂತ, ಅಯ್ಯ ಇಕ್ಕಿನ ಗಂಡ ತಾಲೂಕದ MLA ಅದನ, ತಾಲೂಕದ ಪಾರ್ಟಿ ಪಂಡ್ಯಲ್ಲಿ ಇಕ್ಕಿನ ಗಂಡನ ಕೈಯಾಗೆ ಬರ್ತದ, ಇಡೀ ತಾಲೂಕಿ ಈಕಿ ಗಂಡ ಹೇಳ್ದಂಗ ಕೇಳ್ತದ. ಹೇಳ್ತದ ಇಕ್ಕಿನ ಜೀವನ ಭಾರಿ ಅದ ಅಂದ ಕೂಡಲೇನೆ ಅವಾಗ MLA ಹೆಣತಿ ಏನ್ ಹೇಳ್ಬೇಕು? ಇಕ್ಕಿ ಏನ್ ಹೇಳಿದ್ರಿ? ಅಕ್ಕಿನೂ ಹೋಗಾನೆ ಅಂದಳು. ಅಯ್ಯ ಹೋಗ, ನಾನ್ ತಗೊಂಡೇನ್ ಸುಡ್ತೀರ, ನಂದು ಹದಿಗಟ್ಟು ಹೈದರಾಬಾದ್ ಹೋಗ್ರ ಭುವನೇ ಅಂದ್ರಿ ಹೋಗಿ. ನಂದು ಬರಬರಿ ಇಲ್ಲ ಅಂದ್ಳು. ಯಾಕ ನಿಂದ ಯಾಕೆ ಬರಬರಿ ಇಲ್ಲ? ನಿನ್ನ ಗಂಡ ತಾಲೂಕದ MLA ಅದಾನ, ತಾಲೂಕದ ಪಾರ್ಟಿ ಫಂಡಲ್ಲಿ ನಿನ್ನ ಗಂಡನ ಕೈಯಾಗೆ ಬರ್ತದ, ಇಡೀ ತಾಲೂಕೆ ನಿನ್ನ ಗಂಡ ಹೇಳ್ದಂಗ ಕೇಳ್ತದ. ನಿನ್ನ ಜೀವನ ಭಾರಿ ಇರ್ಬೇಕಾಗಿತ್ತು ಗೆಳತಿ, ಯಾಕೆ ಹಿಂಗ ಅಲ್ಲಕತ್ತಿದೆ ಅಂದ ಕೂಡಲೇ ಅವಾಗ MLA ಹೆಣ ತಿಳ್ತಾಳ. ಏನಂತ? ನಾ ಯಾಕೆ ಹಿಂಗ ಅಲ್ಲಕತ್ತಿನ ಅದ ಕೇಳಿದ್ರ ಒಂದು ಸಂತೋಷದ ಸುದ್ದಿ ಆಕಿನ ಗಂಡನ ಬಳಿಯಾಗಿ ಕೇಳಕ್ ಹೋಗಿದ್ರು ಅತ್ತ. ಹೌದು, MLA ಹೆಣತಿ ಸುದ್ದಿ, ಸಂತೋಷ ಸುದ್ದಿ. ಸಂತೋಷದ ಸುದ್ದಿ ಏನು ಏನ್ರಿ? ಆ MLA ಹೆಣತಿ 3 ತಿಂಗಳು ಹೊಟ್ಟಿದ್ಳತ್ತ. ಹೌದು ರೀ, ನಾ 3 ತಿಂಗಳು ಹೊಟ್ಟೆ ಅದೀನಿ, ನೀವು ಅಪ್ಪ ಹಾಲಕತ್ತೀರಿ, ನಾ ಅವು ಹಾಲಕತ್ತೀನಿ ಅಂದ್ರತ್ತ MLA ಹೆಣತಿ. ಹೌದು, ಇದಕ್ಕೆ MLA ಏನ್ ಹೇಳ್ಬೇಕು? ಏನ್ ಹೇಳಿದ್ರಿ? ಇದಕ್ಕೆ ನಾ ಕಾರಣ ಅಲ್ಲ, ವಿರೋಧ ಪಕ್ಷದವ್ರ ಕಾರಣ ಅಂದತ್ತ. ಸಿದ್ದರಾಮಯ್ಯ ಸಾಹೇಬ್ರ ಮೀಟಿಂಗ್ ಕರೆದ್ರೆ ನನಗೆ ಗೊತ್ತಿರುತ್ತೆ, ಹಾರ್ಸ್ ಹೇಳಿದ್ರಪ್ಪ MLA ಅವ. ಗುರು ಅನ್ನೋದು ಏನು ಕಡಿಮೆ ಅದ ಏನು? ಹೌದು, ಹೂವಿನಕ್ಕಿಂತ ಕಡಿಮೆ ಅದ ಏನು ಹೇಳಿದ್ರಪ್ಪ ಮಾತ? ಹೂವಿನೇ ಶ್ರೇಷ್ಠದ ಅಂತೇಳಿ ನೀ ವಿಷಯ ಇಟ್ಟಿರಿ ಇಟ್ಟಿರಿ, ಆ ಹೂವಿನಕ್ಕಿಂತ ಗುರು ಕಡಿಮೆ ಅದಾನೇನು ಅದಾನೇನು? ಇಲ್ಲಿ ಒಂದು ಮಾತು ಹೇಳ್ತೀನಿ ನಾನು. ಏನು ಮಾತಾ?
ಗುರು ಅಂದ್ರೆ ಏನಪ್ಪ ಅಂತ ಕೇಳಿದ್ರ, ಗು ಅಂದ್ರ ಕತ್ತಲು, ರು ಅಂದ್ರ ಬೆಳಕು. ಬೆಳಕು ಕತ್ತಲದೊಳಗಿದ್ದಿರ್ತಕ್ಕಂತ ಮನುಷ್ಯನನ್ನ ಬೆಳಕಿಗೆ ತರವನೇ ಗುರು ಅದಾನ. ಹೌದು, ನಿನಗ ಬೆಳಕಿಗೆ ತಂದವನು ಗುರುವನೇ ಅದಾನ. ಕಲಿಮೇಶ್ ಮಾಸ್ತರ ಗುರು ಅದನ್ನತ್ತಿರೋ ಏನ ದೇವ್ರ ಅದನ್ನತ್ತಿರೋ ಏನ್ ಹತ್ತಿರೋ ಏನ್ ಹೂ ಹತ್ತಿರೋ ಹೂವ ತರ ಕಾಣ್ತಾರ. ದೇವರ್ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರ, ದೇ ಅಂದ್ರೆ ದೇಹವಿಲ್ಲ, ಇಲ್ಲ ರು ಅಂದ್ರೆ ರೂಪವಿಲ್ಲ, ಹೂವ ಅಂದ್ರೆ ವರ್ಣವಿಲ್ಲ. ಅಂತವನಿಗೆ ದೇವರ ತಿಳಿ ಕರೀತಾರ. ಕರೀತಾರ ಕರೆ ದೇವರಿಗೆ ತೋರಿಸ್ತಾವ ಯಾರು, ನನ್ನ ಗುರು ತೋರ್ಸ್ಯಾನ. ತೋರ್ಸ್ಯಾನ ಕಲಿಮೇಶ್ ಮಾಸ್ತಾರ. ಇಲ್ಲಿ ಮಾಳಿಂಗರಾಯ್ ವಾಸ ಮಾಡ್ಯಾನ, ಇಲ್ಲಿ ಬೀರ್ ದೇವ್ರು ವಾಸ ಮಾಡ್ಯಾನ, ಇಲ್ಲಿ ರೇವಣ ಸಿದ್ಧ ವಾಸ ಮಾಡ್ಯಾನ, ಇಲ್ಲಿ ಅಮ್ಮೋಕ್ ಸಿದ್ಧ ವಾಸ ಮಾಡ್ಯಾನ. ದೇವ್ರು ವಾಸ ಮಾಡ್ಯಾನ ತಿಳಿ ತೋರಿಸ್ದವನೇ ಗುರು ಅದಾನ. ಹೌದು, ಮತ್ತೆ ಎಲ್ಲಾ ತೋರ್ಸ್ಯಾನ ಗುರು ಅಂದ ಬಳಕ ಮತ್ತೆ ನಿಮ್ಮ ದೇವ್ರ ಹೆಂಗ ಶ್ರೇಷ್ಠ ಆತಾನ, ಹೆಂಗ ಶ್ರೇಷ್ಠ ಆಕಾನ. ನಿಮಗೆ ಎಲ್ಲಾ ದಾರಿ ಮಾಡಿಕೊಟ್ಟವನೇ ಗುರು ಅದಾನ, ನಿಮಗ ಬೆಳಕಿಗೆ ತಂದವನೇ ಗುರು ಅದಾನ. ಮತ್ತೆ ಗುರು ಬಿಟ್ಟು ದೇವ್ರ ಹೆಂಗ ಶ್ರೇಷ್ಠ ಆಗ್ತಾನ, ಹೆಂಗ. ಈಗ ಮಲ್ಲಪ್ಪ ಕಾಕ ನಿನ್ನ ಅಪೋಸಿಟ್ ಮಾತಾಡ್ತಾನಂದ್ರ ಮಲ್ಲಪ್ಪ ಕಾಕ ನಿಮಗ ಗುರು ಇದ್ದಂಗ. ಇದ್ದಂಗ ಕರೆ ಅವ ದಾರಿ ಮಾಡಿಕೊಟ್ಟಾಗೆ ನಿಮ್ ಮುಂದ್ ಹೋಗ್ಲಿಕ್ ಬರ್ತದ. ಕರೆ ಅವನೇ ದಾರಿ ಮಾಡಿ ಕುಡ್ಲಿಕ್ಕಂದ್ರ ನಿಮಗ್ ಮುಂದ್ ಹೋಗ್ಲಿಕ್ ಬರೋದಿಲ್ಲ. ಇಲ್ಲ ನಿಮಗ ಗುರು ಬೇಕು. ಹೌದು, ಏನಪ್ಪ ಅಂತ ಕೇಳಿದ್ರ, ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡ ಆಗ್ಬೇಕಾದ್ರೆ ಗುರು ಬೇಕಂತ ಹೇಳಿ ನಾನು. ಹೌದು, ಇದು ಮಾಂಸ ಪಿಂಡಕ ಇದು ಮಂತ್ರ ಪಿಂಡ ಆಗ್ಬೇಕಾದ್ರೆ ಇದಕ್ಕ ಗುರು ಬೇಕು. ಹೌದು, ಜಗತ್ತಿನೊಳಗ ಗುರುನೇ ಎಲ್ಲಿ ಶ್ರೇಷ್ಠ ಆಗ್ಯಾನ, ಹೆಂಗ ಶ್ರೇಷ್ಠ ಆಗ್ಯಾನ ಅಂತಕ್ಕಂಥದ್ ಮಾರ್ಗ ಮುಗಿದ ಬಳಕ ಹೇಳುದದು. ರೇವಣ ಸಿದ್ಧರು ರೇವಣ ಸಿದ್ಧರು ಹುಟ್ಟಿದ ಮಾಡ ಆಗ್ಯಾನ ಸಂಪನ ಶಿಲ ಬೋರ್ಯಾಡಿ ಹಿಂಡ್ಯಾವ ಹಾಲ ಹಿಂಡಲಾರ ಆಕಳ ಬೋರ್ಯಾಡಿ ಹಿಂಡ್ಯಾವ ಹಾಲ ಅಡವಿ ಒಳಗಾಯತ ಗಿಡ ಬಳ್ಳಿಗಳು ಅಚ್ಚುತ್ತಾಗ್ಯಾವ ಫಲ ಫಲ ಕತ್ತೆ ಸಾರಿಗೆ ಹೆಸರ